ಏನ್ರಿ ಗುಜರಾತ್ ಮಾಡೆಲ್, ಏನ್ರಿ ಮಾಡಿದ್ದಾರೆ ಮೋದಿ ಅಂತ ಕೇಳೋರಿಗೆ ಉತ್ತರ ಈ ರಸ್ತೆಗಳು. ನರೇಂದ್ರ ಮೋದಿ ಅವರ ತವರೂರಿಗೆ ನಾವು ಬಂದಿದ್ದೀವಿ, ಬಿಜೆಪಿಯ ಕಚೇರಿಯ ಕಡೆ ನಾವು ಹೋಗ್ತಾ ಇದೀವಿ. ಇತ್ನಾ ವಿಕಾಸ ಹೋಗಿ ಪೂಚೋ ಮತ್ તમે કેટલા ખુશ છો કે મોદી તમારા રાજ્યના વડપ્રધાન બના છે? વડાપ્રધાન બનને કે બાદ પૂરા ગુજરાતમાં સભી ખુશ હે. એલ્લુ કુડ નિમગે ટ્રાફિક કાણોદಿಲ್ಲ, એલ્લુ કુડ નિમગે આ ગજિ ગજિ ઇરોદಿಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತವರೂರಿಗೆ ನಾವು ಬಂದಿದ್ದೀವಿ, ಗುಜರಾತಿಗೆ. ಗುಜರಾತ್ನ ಅಹಮದಾಬಾದ್ ಗಾಂಧಿನಗರದಲ್ಲಿ ನಾವೀಗ ಇದ್ದೀವಿ. ಸೊ ನಮ್ಮ ಟ್ರಾವೆಲ್ ಈಗ ಆರಂಭ ಆಗ್ತಾ ಇರೋದು ಬಿಜೆಪಿಯ ಕಚೇರಿಯ ಕಡೆ ನಾವು ಹೋಗ್ತಾ ಇದ್ದೀವಿ, ಕಲೋಲ್ನಲ್ಲಿರುವಂತಹ ಬಿಜೆಪಿ ಕಾರ್ಯಾಲಯಕ್ಕೆ. ಸೊ ನನ್ನ ಜೊತೆ ಮಾತಾಡೋದಕ್ಕೆ ಸ್ವತಃ ಕಾರಿನ ಡ್ರೈವರ್ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ. ಬನ್ನಿ ಮಾತಾಡಿಸೋಣ. ಶೂ ನಾಮ್ ಛೇ જી, મારું નામ નિલેશ છે. હા, હું અમદાવાદ દઈએ ગાંધીનગર થી છું. ઓકે, આપકો હિન્દી આતી હે? જી આતી હે સર. ઓકે, યહાં પે વિકાસ હુઆ હે મોદી જી કી તરફ સે? જી, કાફી વિકાસ હુઆ હે સર જી. ઇતના વિકાસ હુઆ હે કે પૂછો મત. મોદી ને ઇતના વિકાસ કર દિયા હે, હમારા દેશ મતલબ બહોત મતલબ આગે બઢ ગયા હે સર. બહોત અચ્છા હે મતલબ. ઓકે, ગુજરાત ના વિકાસ માં મોદી ના શું ભૂમિકા છે? विकास में ऐसा है, गरीबों को उसने मोदी ने इतना सारा हेल्प किया है, हर चीज में मतलब अलग अलग योजना वगैरह लाया है, और काफी गरीबों को इतनी सहायता दी है, खाने पीने से लेकर राशन वगैरह सब फ्री दिया है, और जो काम धंधे नो जॉब वगैरह नहीं कर सकते उनको जॉब वगैरह की सब काफी सब दिया, मतलब बहुत भूमिका निभाई है, मतलब बहुत रास्ते सब देखो एकदम चकाचौंध लग रहे हैं यहाँ पे. जी, रास्ते भी एकदम क्लीन दिखेगा आपको, यहाँ के सिटी एकदम ग्रीन ही. बट लोग बहुत कम नजर आ रहे हैं यहाँ पे. हाँ यार, थोड़ा संडे है इसलिए थोड़ा. ओके, तमे कितना खुश छो के मोदी तमारा राज्य ना वडप्रधान बना छे? हूँ बहुत खुश छू, अने हूँ चाहीस के आज अपने वडा प्रधान मारा आना नरेंद्र मोदी ज रहे बस. सुपर नोड़ी, और हेल्तिदारे ನಮಗೆ ತುಂಬಾ ಖುಷಿ ಆಗ್ತಿದೆ, ನರೇಂದ್ರ ಮೋದಿ ಅವರೇ ಪ್ರಧಾನಿಯಾಗಿ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ರಸ್ತೆಗಳಿಂದ ಹಿಡಿದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಅಂತ. ಮೋದಿ ಜಿ ಪ್ರಧಾನ ಮಂತ್ರಿ ಬನ್ನೆ ಸೇ ಪೆಹ್ಲೆ ಕೈಸಾ ಥಾ ಗುಜರಾತ್? ವೋ ಪೆಹ್ಲೆ ಭಿ ಐಸೆ ಹಿ ಥೆ, ಅಭಿ ಭಿ ಐಸೆ ಹಿ ಹೈ, ಮತಲಬ್ ಉನ್ಮೇ ಕೋಯಿ ಫರಕ್ ನಹೀ ಹೈ, ಮತಲಬ್. ಗುಜರಾತ್ ಮೇ ಕುಚ್ ಬದಲಾವ್ ಹುಆ ಹೈ? ಗುಜರಾತ್ ಮೇ ಪ್ರಧಾನ ಮಂತ್ರಿ ಹೋನೆ ಕೆ ಬಾದ್ ಜಿ ಬಹುತ್ ಬದಲಾವ್ ಹುಆ ಹೈ, ಔರ್ ಪೂರಾ ಗುಜರಾತ್ ಉನ್ ವಡಾ ಪ್ರಧಾನ ಬನ್ನೆ ಕೆ ಬಾದ್ ಪೂರೆ ಗುಜರಾತ್ ಮೇ ಸಭಿ ಖುಷ್ ಹೈ, ಔರ್ वही हमारे मोदी जी रहने चाहिए, वही सब इस बार भी भाजपा ही आना चाहिए, बस ऐसी हमारी सब मनोकामना है. ओके, अमित शाह जी भी यहाँ पे बहुत अच्छा काम किया है ना? हाँ, उन्होंने भी बहुत अच्छा काम किया है ऐसे तो. ओके, ನೋಡಿ, ನಿಮ್ಗೆ ಒಂದ್ಸತಿ ರಸ್ತೆಗಳನ್ನು ತೋರಿಸ್ತಾರೆ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ. ಈಗ ಸರ್ವಿಸ್ ರೋಡಿಂದ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ಸರ್ಗಾಸನ್ ರೋಡಿಂದ ಈಗ ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ, ಬಿಜೆಪಿಯ ಕಾರ್ಯಾಲಯಕ್ಕೆ ಹೋಗ್ತಾ ಇರೋದು. ಸೊ ನೋಡಿ ಎಷ್ಟು ಅದ್ಭುತವಾಗಿತ್ತು, ತುಂಬ ಕ್ಲೀನ್ ಆಗಿದೆ ಸಿಟಿ, ಎಲ್ಲೂ ಕೂಡ ನಿಮಗೆ ಕಸ ಕಡ್ಡಿಗಳು ಕಾಣೋದಿಲ್ಲ. ನಾವು ಯಾಕೆ ಗುಜರಾತ್ ಮಾಡೆಲ್ ಅಂತ ಹೇಳ್ತೀವಿ ಅಂತಂದ್ರೆ, ಇದೇ ಡೆವಲಪ್ಮೆಂಟ್ನ ಕಾರಣಕ್ಕೆ ಗುಜರಾತ್ ಮಾಡೆಲ್ ಅಂತ ಹೇಳೋದು. ನೋಡಿ ಎಷ್ಟು ಅದ್ಭುತವಾಗಿದೆ, ಎಲ್ಲೂ ಕೂಡ ನಿಮಗೆ ಟ್ರಾಫಿಕ್ ಕಾಣೋದಿಲ್ಲ, ಎಲ್ಲೂ ಕೂಡ ನಿಮಗೆ ಆ ಗಜಿ ಗಜಿ ಇರೋದಿಲ್ಲ, ತುಂಬಾ ಕ್ಲಿಯರ್ ಆಗಿ ರಸ್ತೆಗಳಿದೆ, ಲೈಟ್ಗಳು ಕೂಡ ಅಷ್ಟೇ ಅತ್ಯದ್ಭುತವಾದಂತಹ ಡಿಸೈನ್ ಅನ್ನ ಮಾಡಿದ್ದಾರೆ. ಇದು ಮೋದಿಯ ವಿಕಾಸ, ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಡೆವಲಪ್ಮೆಂಟ್ ವರ್ಕ್, ಇದು ಅಮಿತ್ ಶಾ ಅವರು ಗುಜರಾತಿನಲ್ಲಿ ಮಾಡಿರುವಂತಹ ಡೆವಲಪ್ಮೆಂಟ್ ವರ್ಕ್. ಅಕ್ಕಪಕ್ಕದಲ್ಲಿ ನಮಗೆ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲವೂ ಕೂಡ ಕಾಣಿಸುತ್ತೆ, ರಸ್ತೆಗಳು ಅಷ್ಟೇ ಸುಗಮವಾಗಿರುತ್ತೆ. ನಮ್ಮ ಬೆಂಗಳೂರಲ್ಲಂತೂ ಗಲ್ಲಿಗೊಂದೊಂದು ಹಳ್ಳ ದಿಂಡೆಗಳಿರುತ್ತೆ, ಆದರೆ ಇಲ್ಲಿ ಆ ಥರ ಇಲ್ಲ, ಇಲ್ಲಿ ತುಂಬ ಸುಲಲಿತವಾದಂತಹ ವ್ಯವಸ್ಥೆ. ನೋಡಿ, ಏನ್ರಿ ಗುಜರಾತ್ ಮಾಡೆಲ್, ಏನ್ರಿ ಮಾಡಿದ್ದಾರೆ ಮೋದಿ ಅಂತ ಕೇಳೋರಿಗೆ ಉತ್ತರ
ಈ ರಸ್ತೆಗಳು, ಉತ್ತರ ಇಲ್ಲಿರುವಂತಹ ಡೆವಲಪ್ಮೆಂಟ್, ಉತ್ತರ ಇಲ್ಲಿರುವಂತಹ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರುವಂತಹ ಜನರ ಒಂದು ವಿಚಾರಗಳು. ಗುಜರಾತ್ ಸಾಕಷ್ಟು ಬದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗಿನಿಂದಲೂ ಕೂಡ, ಅದಕ್ಕೂ ಮುಂಚೆಯೂ ಕೂಡ, ಅವರು ಮುಖ್ಯಮಂತ್ರಿ ಆಗಿದ್ದಾಗಿನಿಂದಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಗುಜರಾತ್ನಲ್ಲಿ ಆಗಿದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಒಟ್ಟಾರೆಯಾಗಿ ಇದು ಗುಜರಾತ್ನ ವಿಕಾಸ. ನೋಡ್ತಾ ಹೋಗಿ, ಇನ್ನಷ್ಟು ರಸ್ತೆಗಳು ಮತ್ತು ಇಲ್ಲಿರುವಂತಹ ಸರ್ಕಲ್ಗಳು, ಜಂಕ್ಷನ್ಗಳು ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಓಕೆ, ಸರ್ಖೇಜ್ ಇನ್ನೊಂದು 28 ಕಿಲೋಮೀಟರ್ ಇದೆ. ನಾವು ಹೋಗಬೇಕಾಗಿರುವಂಥದ್ದು ಮತ್ತೊಂದು ಪ್ಲೇಸ್, ಅದು ಕಲೋಲ್ ಅಂತ. ಕಲೋಲ್ನಲ್ಲೂ ಕೂಡ ಬಿ ಜೆ ಪಿ ಕಾರ್ಯಾಲಯ ಇದೆ, ಕಲೋಲ್ನಲ್ಲಿ ಮೇಜರ್ ಕಾರ್ಯಾಲಯ ಇರುವಂಥದ್ದು. ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಈಗ. ಆಮೇಲೆ ರಸ್ತೆಯ ಅಕ್ಕಪಕ್ಕದಲ್ಲಿ ನೀವು ನೋಡ್ಬೋದು ಅಚ್ಚ ಹಸಿರನ್ನು. ನನಗೆ ಒಂಥರ ಹಳೇ ಬೆಂಗಳೂರು ನೆನಪಾಗ್ತಾ ಇದೆ. ಬೆಂಗಳೂರು ಯಾವ ಥರ ಇತ್ತು ಅಂತಂದರೆ ಈ ಥರನೇ ಇತ್ತು ಹಿಂದೆ. ಅಚ್ಚ ಹಸಿರು ಅಕ್ಕಪಕ್ಕದಲ್ಲಿರೋದು, ಕಡಿಮೆ ವಿರಳವಾದ ಜನಸಂಖ್ಯೆ, ವಿರಳವಾದ ವಾಹನಗಳ ಸಂಖ್ಯೆ. ಈ ಕಡೆ ಖುಷಿ ಆಗುತ್ತಪ್ಪ ಇದೆಲ್ಲ ನೋಡ್ತಾ ಇದ್ರೆ. ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ, ಲೈಕ್ ಕಸಿ ಬಿಸಿ ಅಂತ ಅನ್ಸಲ್ಲ, ಅಂದರೆ ಅಷ್ಟು ಅದ್ಭುತವಾಗಿದೆ. ಇದು ಗುಜರಾತ್ನ ಮಾಡೆಲ್. ಇನ್ನೊಂದಷ್ಟು ಡೆವಲಪ್ಮೆಂಟ್ ವರ್ಕ್ಗಳನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದು ಜಸ್ಟ್ ಕಾರ್ ಜರ್ನಿ. ಇನ್ನೊಂದಷ್ಟು ಕಡೆಗಳಲ್ಲೂ ಕೂಡ ಕರ್ಕೊಂಡು ಹೋಗ್ತೀನಿ, ಮೋದಿಯ ವಿಕಾಸವನ್ನು ತೋರಿಸುವಂತಹ ಕೆಲಸ ಮಾಡ್ತೀನಿ. ನೋಡ್ತಾ ಇರಿ, ಹಲೋ ಹಿಂದೂ, ನಾನು ಸೈಯದ್ ಇದಾಯ್ತು ಸೈನಿಂಗ್ ಆಫ್ ಕಲೋಲ್ನಿಂದ, ಕ್ಯಾಮ್ರಾ ಪರ್ಸನ್ ದಯಾನಂದ ಜೊತೆ. ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶುಭ ಕೋರುವವರು ಅರವಿಂದ್ ಬೆಲ್ಲದ್, ವಿರೋಧ ಪಕ್ಷದ ಉಪನಾಯಕರು. ಮತ್ತೊಮ್ಮೆ ಮೋದಿ ಸರ್ಕಾರ, ಮೂರನೇ ಬಾರಿ 400 ಮೀರಿ, ನಮ್ಮ ಸಂಕಲ್ಪ. ಸಹ ಪ್ರಾಯೋಜಕರು ಸಮೃದ್ಧಿ ಮಂಜುನಾಥ್, ಶಾಸಕರು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ, ಸಮೃದ್ಧಿಯೇ ಗುರಿ. ಕೃಷ್ಣ ನಾಯಕ್, ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ. ಎಸ್ ಮುನಿರಾಜು, ಶಾಸಕರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ. ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರ ಗೆಲುವು ನಿಶ್ಚಿತ.